ಕಾರಣಕ್ಕಾಗಿ ನಾನು ಬೇಸರಿಸಿಕೊಂಡದ್ದಲ್ಲ. ಮತ್ತೆ ಏನ್ ಮಾಡೋಣ ಹೇಳಿ? ಏನ್ ನನ್ನ ಅದೃಷ್ಟವನ್ನು ಹಳೆದುಕೊಳ್ಳುವುದು? ಏನಾಯ್ತು? ಹುಟ್ಟಿದ ಸ್ವಲ್ಪ ದಿವಸದಲ್ಲಿ ತನ್ನ ತಾಯಿಯನ್ನು ಕಳ್ಕೊಂಡೆ. ಸತ್ಯವನ್ನು ಹೇಳೋದ್ರ ಮೂಲಕವಾಗಿ ತಂದೆಯನ್ನು ಕಳ್ಕೊಂಡೆ. ಹೆಣ್ಣಾದವಳಿಗೆ ತಂದೆ ತಾಯಿಗಳ ರಕ್ಷಣೆ ಇರಬೇಕು, ಪ್ರಾಯದಲ್ಲಿ ಗಂಡನ ರಕ್ಷಣೆ ಇರಬೇಕು. ನಿಮ್ಮ ಜೊತೆಗೆ ನಾನು ಬಂದ್ರೆ ಹೇಗೆ ಅಂತ ನಾನು ಯೋಚನೆ ಮಾಡುವುದು ಸ್ವಾಮಿ. ಏನಾಗ್ತದೆ? ಇಲ್ಲಿಯವರೆಗೆ ರಾಜಕುಮಾರಿ ಆಗಿದೆ, ನನ್ನ ಅಪ್ಪನ ರಕ್ಷಣೆ ನನಗಿತ್ತು, ಆದ್ರೆ ಇನ್ನದಿಲ್ಲ ಅಂತಾಯ್ತು. ಅಂದ್ರೆ ನಿಮ್ಮ ರಕ್ಷಣೆ ಇರಬೇಕಾದವಳು ನಾನು. ಈ ಪ್ರಪಂಚ ಕೆಟ್ಟದ್ದು ಸ್ವಾಮಿ. ಪ್ರಾಯ ಸಮತಳಾಗಿರುವಂತಹ ರೂಪಬುದ್ಧಿಯಾಗಿರುವಂತಹ ನಾನು ನಿಮ್ಮ ಜೊತೆಯಲ್ಲಿದ್ರೆ, ಶಟರಾಗಿರುವಂತಹ ನಿಮ್ಮ ಕೈಯಲ್ಲಿ ಏನೂ ಸಾಗದು ಎನ್ನುವುದನ್ನು ತಿಳಿದಂತಹ ಕಾಮುಕ ಜನರು ನನ್ನ ಮೇಲೆ ಕೆಟ್ಟ ದೃಷ್ಟಿಯನ್ನಿಟ್ಟರೆ ಅಲ್ಲ ಕೈಯುಕ್ಕುವುದಕ್ಕೂ ಮುಂದಾದ್ರೆ ನನ್ನ ಮಾನವನ್ನು ನಾನು ಕಾಪಾಡಿಕೊಳ್ಳುವುದು ಹೇಗೆ ಎನ್ನುವುದಾಗಿ ಯೋಚಿಸಿ ನನಗೆ ಬೇಸರವೇ ಹೊರತು ದುಃಖವೇ ಹೊರತು ಬಡತನ ಎನ್ನುವ ಕಾರಣಕ್ಕಾಗಿ ಅಲ್ಲ ಸ್ವಾಮಿ. ಗುಣ ಮತ್ತೆ ಒಪ್ಪಿದ್ದಾರೆ. ಹೇಮಳನ್ನ ರೂಪಳನ್ನ ಮದುವೆಯಾಗುವುದಕ್ಕ ಎಲ್ಲಾ ಸಿದ್ಧತೆ ಆಗುತ್ತಾ ಇದೆಯೇನೋ? ಆದ ಹಾಗೆ ಶಟ ಮದುಮಗಳಾಗಿದ್ದಾನ, ಶೃಂಗಾರಗೊಂಡಿದ್ದಾನ, ಮತ್ತೆ ವಿಳಂಬ ಯಾಕೆ? ಇದುವೇ ಶುಭ ಮುಹೂರ್ತ, ಮದುವೆ ಆಗೋಗ್ಬೇಕೋ? ನೀವು ಮದುವೆ ಸಂದರ್ಭದಲ್ಲಿ ನಂಗೆ ಜೋರ ಆಗುದು ಮಾಡ. ನೀವು ಜೋರ ಆಗ್ತಾ ಇರ್ಬೇಕು. ನೀ ಎಷ್ಟು ಹೊತ್ತಿಗೆ ಏನೆಲ್ಲ ಮಾಡ್ತೀವಿ ಅಂತ ಹೇಳಲಿಕ್ಕೆ ಆಗುದು? ಕೆಲವೊಂದು ತಪ್ಪೇ ಆಗ್ತದೆ.
ಹೀಗೆಲ್ಲ ಒಂದು ವ್ಯವಸ್ಥೆ ಆಗ್ಬೇಕಲ್ಲ. ವ್ಯವಸ್ಥೆ ಎನ್ನುವುದಾಗಲೇ ನಿಮ್ಮ ಹೆಸರು ಅಂತ ಆಯ್ತಾ? ಹೇಮ ಅವ್ರು ಉಳಿಲಿಕ್ಕಲ್ವಾ? ಹೌದು. ಹೇಮ ಸ ದನ ರೂಪ ನೀ ಲಯ ನಿನ್ನ ಅಪ್ಲಯ ಉಳ್ಕೊಳ್ಳಿ. ರೂಪ ನಿಲಯ ರೂಪ ನೀ ಲಯ ನಿಲಯ ಅಲ್ಲೇ ಕಳಸ ಅವರನ್ನ ಅಪ್ಪಯ್ಯ ಒಳ್ಳೆ ಅಳತೆ ಹುಡುಕಿದ್ದೀವಿ. ಏನ್ ಅವಸರ ಏನ್ ಅವಸರ ಅಂತೂ ಇವರಿಬ್ಬರಿಗೆ ಒಳ್ಳೆ ವ್ಯವಸ್ಥೆ ಆಯ್ತು. ಹೌದೌದು. ರೂಪ ಸದನ ಹೇಮ ನಿಲಯ. ಹೌದೌದು. ಹಾ ಇವರಿಗೆ ಏನು ವ್ಯವಸ್ಥೆ ಮಾಡ್ತೀರಿ ಅಂತ ನನಗೆ ಗೊತ್ತುಂಟು. ಏನು ಬಹುಶಃ ಅರಮನೆಯಲ್ಲಿ ನಿಮ್ ಕೋಣೆಯನ್ನೇ ಅವ್ರು ಬಿಟ್ಕೊಟ್ಟಿದ್ದಾರೆ. ಪಾಪಿ ಹೀಗಿರ್ಬೋದು ಅಂತ ಕಲ್ಪನೆ ಅರಮನೆ ಅಂತ ಮಾಡ್ಕೊಂಡ್ಯಾ? ಮೂರ್ಖ ಮೂರ್ಖ ಶಿಖಾಮಣಿ. ಇವರಿಗಾಗಿ ವ್ಯವಸ್ಥೆ ಉಂಟು. ಕುದುರೆಯಲಾಯ ಕುದುರೆಯಲಾಯ ಎಲ್ಲ ಉಳಿದುಕೊಳ್ಬೇಕು. ಇವರು ಇವರ ಜೀವನ ಪರ್ಯಂತ ಅನುಭವಿಸಬೇಕು. ಅಲ್ಲೇ ಬಿಲಿ ಬಿಲಿ ಎನ್ನುವುದಾಗಿ ನರಳಬೇಕು. ಅದನ್ನು ಕಣ್ಣಾರೆ ನಾನು ನೋಡಬೇಕು. ಏನೇ ಇಂದಿನಿಂದಲೇ ಪ್ರಾರಂಭ ಆಗಬೇಕು. ಜನ್ಮ ಕೊಟ್ಟ ತಾತ ಹೆಚ್ಚು ಅಲ್ಲ, ಪಾಳನ್ನ ಕೊಟ್ಟ ಗಂಡ ಹೆಚ್ಚು. ಅದು ಇಂದಿನಿಂದಲೇ ಪ್ರಾರಂಭ ಆಗಬೇಕು. ಇಂದೇ ನಿರ್ಧಾರ ಆಗಬೇಕು. ನಿನ್ನ ಪಾಲಿನ ಬೆದೆ ಅನುಭವಿಸಬೇಕು. ನೀನು ಅನುಭವಿಸಲೇಬೇಕು. ಹರನೇ ಹರನೇ ಚುಂಚಯಪುರ ಗರನೇ ಹರನೇ ಚುಂಚಯಪುರ ಗರನೇ ನಾನಿ ಭೂಪಗೇ ಕರಣಯ ನಿಧಿ ಜನಿಸಿದ ವೈರಿಯ ತಾನ ತೊಳಿಂಬೋ ವರಸತಿ ಸಮ್ಮತ ಬೇಳಿದ ಕಿರು ಮಾತಿಗೆ ಪಿತದ್ರೋಗವ ವಿರಚಿಸ ವಿಧಿ ವಿರಗಿತ ಪರಿಣಯ ಇದಕ್ಕೆ ಕೈದ ವರ ಜೊತೆ ಸಂಬಂಧ ಬೇಳಿದ ಕಿರುಮಾತಿಗೆ ಪಿತದ್ರೋಗವ ವಿರಚಿಸಿ ಪಿತದ್ರೋಗವ ವಿರಚಿಸಿ ವಿಧಿ ವಿರಗಿತ ಪರಿಣಯ ವೇದಕ್ಕೆ ಕೈದ ಬಗೆ ಏನು ಗುಣವಂತೆ
ಗುಣವಂತೆ ಪ್ರೀತ ಶಟ ನಿಂಜೆನುವ ವ್ಯಸನವೇ ತಾತ ನಿನ್ನಲ್ಲಿ ಗೈದ ದೋಹಗೆ ಪ್ರೀತ ಶಟ ನಿಂಜೆನುವ ವ್ಯಸನವೇ ತಾತ ನಿನ್ನಲ್ಲಿ ಗೈದ ದೋಹಗೆ ದಾತಿ ಸಂಪತ್ತಿಲ್ಲೆನುವ ಚಿಂತಾ ತುರವಿನಿಯನ್ನೊಡರು ಧಾತಿ ಸಂಪತ್ತಿಲ್ಲೆನುವ ಚಿಂತಾ ತುರವಿನಿ ಎನ್ನೊಡರು ಯಾದಕಿ ಪರಿ ಚಿಂತೆ ಕೀರ್ತಾಣ ಕಾತೆ ಚೇತನದ ಬಗೆ ಏನೆ ಗುಣವಂತೆ ನನಗೆ ಅರ್ಥ ಆಗ್ತದೆ ಗುಣ ಪುಟ್ಟ ರಾಜಕುಮಾರಿ ನೀನು ನಿನ್ನ ಕಲ್ಪನೆಗಳು ಏನೆಲ್ಲ ಇತ್ತೋ ಏನು ನಾನೊಬ್ಬ ಮಹಾರಾಜನ ಮದುವೆ ಆಗ್ಬೇಕು ಅಲ್ಲ ರಾಜಕುಮಾರನ ಮದುವೆ ಆಗ್ಬೇಕು ಮಹಾರಾಣಿಯಾಗಿ ಬರೆಯಬೇಕು ಎನ್ನುವ ಆಶಾ ಗೋಪುರವನ್ನೇ ಕಟ್ಟಿಕೊಂಡವನು ನೀನಾಗಿದ್ದೀಯ ಆದರೆ ನಿನ್ನ ಅಪ್ಪನ ಕ್ರೂರ ದೃಷ್ಟಿ ಎನ್ನುವುದು ಇಂಥ ಶಟನಿಗೆ ಮದುವೆ ಮಾಡಿಕೊಡುವ ಹಾಗಾಯಿತು ಹಾಗಾಗಿ ಚಿಂತೆ ಮಾಡ್ತಾ ಇದ್ದೀಯ ತಪ್ಪಲ್ಲ ಯಾಕೆ ನಾನೊಬ್ಬ ಶಟ ಭಿಕ್ಷುಕ ಇವನ್ನು ಕಟ್ಟಿಕೊಂಡು ಹೇಗೆ ಜೀವನ ಮಾಡುವುದು ಇಲ್ಲಿವರೆಗೆ ನಾನು ಬಂಗಾರದ ಬಟ್ಟದಲ್ಲೇ ಊಟ ಮಾಡ್ತಾ ಇದ್ದವಳು ಆದ್ರೆ ಇವತ್ತು ಬೇಳೆ ತಂದ ಊಟ ಮಾಡ್ಬೇಕಲ್ಲ ಅಂತ ಚಿಂತೆ ಮಾಡ್ತಾ ಇದ್ದೀಯ ಹೇಗೆ ಗುಣ ಅರ್ಥ ಆಗ್ತದೆ ಚಿಂತೆ ಮಾಡಬೇಡ ಗುಣ ಚಿಂತೆ ಮಾಡಬೇಡ ನಾನಿದ್ನಲ್ಲ ಯಾಕೆ ಚಿಂತೆ ಮಾಡ್ತಾ ಇದ್ದೀಯ ಸ್ವಾಮಿ ಓ ನನ್ನ ಅಪ್ಪನಲ್ಲಿ ಕೇಳಿದಂತಹ ಪ್ರಶ್ನೆ ಉತ್ತರಿಸುವಾಗಲೇ ನಾನು ಹೇಳಿದ ಮಾತು ನನ್ನ ಬದುಕಿನಲ್ಲಿ ಗಂಡನೇ ಸರ್ವಸ್ವ ಕಷ್ಟವೆಷ್ಟಾದರೂ ಸ್ವೀಕರಿಸಿ ನನ್ನ ಗಂಡನೇ ದೇವರೆನ್ನುವುದನ್ನು ತೋರಿಸಿಕೊಡುವಂತಹ ಆದರ್ಶವನ್ನು ಹೊಂದಿದ ಮಹಿಳೆಯರನ್ನೆಲ್ಲ ನನ್ನ ಬದುಕಿನಲ್ಲಿ ನಾನು ಪೂಜಿಸಿದವಳು ನಾನು ಅವರಂತೆ ಬದುಕಬೇಕು ಎನ್ನುವುದಾಗಿ ಹೇಳಿದವಳು ಹಾಗಾಗಿ ಬಡತನ ಎನ್ನುವ ಕಾರಣಕ್ಕಾಗಿ ನಾನು ಬೇಸರಿಸಿಕೊಂಡದ್ದಲ್ಲ ಮತ್ತೆ ಏನು ಮಾಡೋಣ ಹೇಳಿ ಏನು ನನ್ನ ಅದೃಷ್ಟವನ್ನು ಹಳೆದುಕೊಳ್ಳುವುದು ಏನಾಯ್ತು ಹುಟ್ಟಿದ ಸ್ವಲ್ಪ ದಿವಸದಲ್ಲಿ ತನ್ನ ತಾಯಿಯನ್ನು ಕಳ್ಕೊಂಡೆ ಸತ್ಯವನ್ನು ಹೇಳೋದ್ರ ಮೂಲಕವಾಗಿ ತಂದೆಯನ್ನು ಕಳ್ಕೊಂಡೆ ಹೆಣ್ಣಾದವಳಿಗೆ ತಂದೆ ತಾಯಿಗಳ ರಕ್ಷಣೆ ಇರಬೇಕು ಪ್ರಾಯದಲ್ಲಿ ಗಂಡರ ರಕ್ಷಣೆ ಇರಬೇಕು ನಿಮ್ಮ ಜೊತೆಗೆ ನಾನು ಬಂದ್ರೆ ಹೇಗೆ ಅಂತ ನಾನು ಯೋಚನೆ ಮಾಡುವುದು ಸ್ವಾಮಿ ಏನಾಗ್ತದೆ ಇಲ್ಲಿಯವರೆಗೆ ರಾಜಕುಮಾರಿ ಆಗಿದೆ ನನ್ನ ಅಪ್ಪನ ರಕ್ಷಣೆ ನನಗಿತ್ತು ಆದ್ರೆ ಇನ್ನದಿಲ್ಲ ಅಂತಾಯ್ತು ಅಂದ್ರೆ ನಿಮ್ಮ ರಕ್ಷಣೆಯಲ್ಲಿ ಇರಬೇಕಾದವಳು ನಾನು ಈ ಪ್ರಪಂಚ ಕೆಟ್ಟದ್ದು ಸ್ವಾಮಿ ಪ್ರಾಯ ಸಮತಳಾಗಿರುವಂತಹ ರೂಪವೃತಿಯಾಗಿರುವಂತಹ ನಾನು ನಿಮ್ಮ ಜೊತೆಯಲ್ಲಿದ್ರೆ ಶಟರಾಗಿರುವಂತಹ ನಿಮ್ಮ ಕೈಯಲ್ಲಿ ಏನೂ ಸಾಗದು ಎನ್ನುವುದನ್ನ ತಿಳಿದಂತಹ ಕಾಮುಕ ಜನರು ನನ್ನ ಮೇಲೆ ಕೆಟ್ಟ ದೃಷ್ಟಿಯನ್ನಿಟ್ಟರೆ ಅಲ್ಲ ಕೈಯುಕ್ಕುವುದಕ್ಕೂ ಮುಂದಾದ್ರೆ ನನ್ನ ಮಾನವನ್ನು ನಾನು ಕಾಪಾಡಿಕೊಳ್ಳುವುದು ಹೇಗೆ ಎನ್ನುವುದಾಗಿ ಯೋಚಿಸಿ ನನಗೆ ಬೇಸರವೇ ಹೊರತು ದುಃಖವೇ ಹೊರತು ಬಡತನ ಎನ್ನುವ ಕಾರಣಕ್ಕಾಗಿ ಅಲ್ಲ ಸ್ವಾಮಿ ಗುಣ ಓ ರಕ್ಷಣೆ ಎಂಬುದು ಯಾರನ್ನು ಯಾರು ಮಾಡುವುದು ಹೇಳಿ ಗಂಡನಾದವ ಹೆಂಡತಿ ರಕ್ಷಣೆ ಮಾಡುವುದಂದ್ರೆ ಅದೇ ಹೌದು ಅಂತಾದ್ರೆ ನೀನು ತಿಳಿದವಳು ಓದಿದವಳು ಒಂದು ವಿಷಯದಲ್ಲಿ ನೆನಪು ಮಾಡಲ ನಾನು ಏನ್ ಹೇಳಿ ಮಹಾಭಾರತ ಕಾಲದಲ್ಲಿ ತುಂಬಿದ ಸಭೆಯಲ್ಲಿ ದ್ರೌಪದಿಯ ಸೀರೆಯನ್ನು ಬಿಡಿಸ್ಲಿಕ್ಕೆ ಕೌರವರು ಮುಂದಾದರು ಗಂಡಂದಿರು ಐದು ಜನ ಅಲ್ಲೇ ಕೂತಿದ್ರು ಗಂಡಂದಿರಿದ್ದೂ ಸಹ ಅವಳ ಮಾನವನ ರಕ್ಷಣೆ ಮಾಡ್ಲಿಕ್ಕೆ ಗಂಡಂದಿರಿಗಾಯ್ತಾ ಆಗ್ಲಿಲ್ಲ ಆದ್ರೆ ಅವಳ ಮಾನವಳಿತ್ತು ಹೇಗೆ ಅವಳು ಉಳಿಸಿಕೊಂಡು ಬಂದ ಧರ್ಮ ಧರ್ಮ ಎನ್ನುವುದು ಅವಳನ್ನು ಕಾಪಾಡಿದ್ದೆ ಹೊರತು ಗಂಡ ಕಾಪಾಡಿದ್ದಲ್ಲ ಹಾಗಾದ್ರೆ ನಿನ್ನ ಧರ್ಮವನ್ನು ನೀನು ಯಾವ ರೀತಿಯಲ್ಲಿ ಕಾಪಾಡ್ತೀಯೋ ಅದೇ ಧರ್ಮ ಎನ್ನುವುದು ನಿನ್ನ ಮಾನವನ್ನು ಪ್ರಾಣವನ್ನು ಕಾಪಾಡ್ತದೆ ಈಗ ಅರ್ಥ ಆಯ್ತು ಸ್ವಾಮಿ ಧರ್ಮೋ ರಕ್ಷತಿ ರಕ್ಷಿತ ಯಾವನು ತನ್ನದಾದಂತಹ ಧರ್ಮವನ್ನು ರಕ್ಷಿಸಿಕೊಂಡು ಬರುತ್ತಾನೋ ಅವನನ್ನ ಆಪತ್ ಕಾಲದಲ್ಲಿ ಅವನು ರಕ್ಷಿಸಿದ ಧರ್ಮ ರಕ್ಷಿಸುತ್ತದೆ ಎನ್ನುವುದಕ್ಕೆ ದ್ರೌಪದಿಯ ಮಾನಭಂಗದ ಪ್ರಕರಣ ಸಾಕ್ಷಿ ಅನುಮಾನವೇ ಇಲ್ಲ ಅಲ್ವೇ ಬಲಾನ್ವಿತರಾದ ಗಂಡಂದ್ರಿದ್ರು ಸಹಿತವಾಗಿ ಸಾಧ್ಯವಾಗದೇ ಇದ್ದಾವಾಗ ಬಿಟ್ಟೆ ಸ್ವಾಭಿಮಾನವನ್ನ ಪ್ರಶ್ನ ನೀನೇ ಅಂತ ಕೂಗಿದ್ಲು ಆಗ ಅಕ್ಷಯಾಂಬರವನ್ನಿತ್ತು ಕಾಪಾಡಿದ ದೇವ ದೇವ ಯಾಕೆ ಅಲ್ಲಿಯವರೆಗೆ ಅವಳು ಪತಿವ್ರತ ಧರ್ಮವನ್ನು ಅನುಸರಿಸಿಕೊಂಡು ಬಂದಿದ್ದಾಳೆ ಸ್ವಾಮಿ ನನ್ನ ಕಣ್ಣು ತರಿಸಿದ್ರೆ ನೀವು ಬಡತನ ಎನ್ನುವುದು ದೊಡ್ಡದಲ್ಲ ನಮ್ಮ ಧರ್ಮ ಯಾವುದು ಅದನ್ನು ನಾವು ಕಾಪಾಡಿಕೊಳ್ಳ ಅದನ್ನು ಕಾಪಾಡಿಕೋ ಆ ಧರ್ಮದಿಂದಲೂ ಯಾವತ್ತೂ ಕಾಪಾಡ ಕುದಲೇ ಲಾಯವಾದನೇನಂತೆ ಅರಮನೆ ಆದ್ರೇನಂತೆ ತಿನ್ನುವುದು ಹೊಟ್ಟೆಗೆ ತುತ್ತನ್ನೇ ಅಲ್ವೇ ಅಲ್ವಾ ತಿನ್ಲಿಕ್ಕೆ ಆಗ್ತದೆ ಬನ್ನಿ